ಒಂಟಿ ಕಾಲಲ್ಲಿ ಬಲವಾಗಿ ನಿಂತಿರುವ ಆತ್ಮಸ್ಥೈರ್ಯದ ಹೆಸರೇ ಶುಭಾ ಕೌರ್ ಗುಮ್ಮನ್. ಅಪಘಾತದಿಂದ ತಿರುಗಿದ ಬದುಕಿನ ಚಿತ್ರಣ. ಜಗತ್ತಿನ ವಿಕಲಚೇತನರಿಗೆ ಈಕೆ ಸ್ಫೂರ್ತಿ. ಚಂಡೀಗಢ ಭಾರತ ಪ್ರಸಿದ್ಧ ನಗರ, ಪಂಜಾಬ್ನಲ್ಲಿದೆ. ಅದರ ಮುಖ್ಯ ಬೀದಿಗಳಲ್ಲಿ ಒಬ್ಬಕೆ ಒಂಟಿ ಕಾಲಿನ ಯುವತಿ ಕಷ್ಟದಿಂದ ನಡೆದು ಸಾಗುತ್ತಿದ್ದಾಳೆ. ಅವಳಿಗೆ ನಡೆಯುವುದು ಕಷ್ಟವೆನಿಸುತ್ತಿಲ್ಲ. ಅವಳ ಮುಖದಲ್ಲಿ ಆತ್ಮಸ್ಥೈರ್ಯದ ಜ್ವಾಲೆ ಪ್ರಜ್ವಲಿಸುತ್ತಿದೆ. ಆ ಬೆಳಕಿನಲ್ಲಿ ತನ್ನ ವೈಯಕ್ತಿಕ ಜೀವನದ ಜ್ವಲಂತ ದೃಶ್ಯದ ಜೊತೆಗೆ ಅದನ್ನು ಮೆಟ್ಟಿ ನಿಂತ ಧೀಮಂತಿಕೆ ಇದೆ. ಅದಕ್ಕೆ ಕಾರಣವಾಗಿದ್ದು ಕನಸು. ಆಕೆಯ ಕಂಗಳಲ್ಲಿ ಛಲ ತುಂಬಿರುವುದು ಜ್ಞಾನಿಗಳಿಗಷ್ಟೇ ತಿಳಿಯಬಹುದಾಗಿತ್ತು. ಆಕೆಯ ಹೆಸರು ಶುಭ. ಬೊಗಸೆ ಕಣ್ಣು, 5.5 ಎತ್ತರದ ದೇಹ, ಸೌಂದರ್ಯವೇ ಸಂಪತ್ತೆಂಬಂತಿರುವ ಚೆಲುವಿನ ಶುಭ ಚಂಡೀಗಢದ ಬೀದಿಗಳಲ್ಲಿ ಒಂಟಿ ಕಾಲಲ್ಲಿ ನಡೆದು ಹೋಗುವುದನ್ನು ಕಂಡರೆ ಎಂಥವರ ಎದೆಯು ಒಮ್ಮೆಗೆ ಮರುಗದಿರಲ್ಲ. ಇನ್ನು ಕೆಲ ಯುವಕರು ಆಕೆಯ ಚೆಲುವನ್ನು ಕಂಡು ಅಚ್ಚರಿಗೊಂಡರೆ, ಆಕೆಯ ಅಂಗವೈಕಲ್ಯವನ್ನು ಕಂಡಾಗ ಒಂದು ಕ್ಷಣಕ್ಕೆ ಅವಕ್ಕಾಗಿ ಮುಂದೆ ನಡೆಯಬೇಕಿತ್ತು. ಚಂಡೀಗಢ ಬಿಸಿಲಿನ ಝಲಕ್ಕೆ ಶುಭಳಿಗೆ ಬಳಲಿಕೆ ಅಧಿಕಗೊಳ್ಳುತ್ತಿದ್ದರೂ ತನ್ನ ಎದೆಯಲ್ಲಿ ಉರಿಯುತ್ತಿರುವ ಜ್ವಾಲೆ ಮತ್ತು ಮುಖದಲ್ಲಿ ಪ್ರಕಾಶಮಾನವಾದ ಕಾಂತಿ ಇತ್ತು. ಹಾಗೆ ಶುಭ ಬೀದಿಯಲ್ಲಿ ನಡೆಯುತ್ತಲೇ ಆಗಿಂದಾಗೆ ತಲೆ ಎತ್ತಿ ರಸ್ತೆ ಬದಿಯ ಕಟ್ಟಡಗಳ ಬೋರ್ಡ್ಗಳನ್ನು ನೋಡುತ್ತಲೇ ಇದ್ದಳು. ಒಂದು ಕ್ಷಣ ಒಂದು ಬೋರ್ಡ್ ಕಂಡ ಕೂಡಲೇ ಅಲ್ಲೇ ನಿಂತು ತನ್ನ ಎಲ್ಲ ಬಲ ಪ್ರಯೋಗಿಸಿಕೊಂಡು ಅತ್ತ ಮೆಟ್ಟಿಲುಗಳನ್ನು ತ್ರಾಸದಿಂದ ಹತ್ತಿ ಬಾಗಿಲು ಬಡಿದಳು. ಅದೊಂದು ನೃತ್ಯಶಾಲೆಯಾಗಿತ್ತು. ಬಾಗಿಲು ಬಡಿದ ಕೂಡಲೇ ಒಳಗಿನಿಂದ ಮಕ್ಕಳಿಗೆ ತರಬೇತಿ ಕೊಡುವ ಸ್ಪೀಕರ್ನ ಶಬ್ದಗಳು ಅಲೆಯಾಗಿ ಹೊರಬಂತಾದರೂ ಬಾಗಿಲು ತೆರೆದ ವ್ಯಕ್ತಿ ಏನೆಂಬಂತೆ ನೋಡಿದಾಗ ಕ್ಷಣಕಾಲದ ನಂತರ ಶುಭ ಮಾತು ಆರಂಭಿಸಿದಳು. ನನಗೆ ನೃತ್ಯ ಕಲಿಯಬೇಕು, ಕಲಿಸಿಕೊಡ್ತೀರಾ ಎಂದು ಶುಭ ಹೇಳಿದಾಗ ಆ ನೃತ್ಯ ಶಾಲೆಯ ಮಾಸ್ಟ್ರು ಮೂರ್ಛೆ ಹೋಗುವುದೊಂದೇ ಬಾಕಿ ಇತ್ತು. ಎರಡು ಕಾಲಿರುವ ವಿದ್ಯಾರ್ಥಿಗಳಿಗೆ ನೃತ್ಯ ಹೇಳಿಕೊಟ್ಟು ಹೈರಾಣಾಗಿದ್ದ ಆತ ಇನ್ನು ಒಂಟಿ ಕಾಲಿನ ಹೆಣ್ಣು ಮಗಳಿಗೆ ನೃತ್ಯ ಹೇಳಿಕೊಟ್ರೆ ಹೇಗೆ ಎಂದು ಮನಸ್ಸಲ್ಲೇ ಆತ ಅಂದುಕೊಂಡಿರಬೇಕು. ನಯವಾಗಿಯೇ ತಿರಸ್ಕರಿಸಿದ, ಇಲ್ಲ, ನೀವೊಮ್ಮೆ ನೋಡಿ, ನನಗದು ಸಾಧ್ಯವಿದೆ, ನಿಮ್ಮೆದುರು ನನಗೆ ಗೊತ್ತಿರುವಷ್ಟು ಮಾಡಿಯೂ ತೋರಿಸಬಲ್ಲೆ ಎಂದಾಗಲಂತೂ ನೃತ್ಯ ಕಲಿಯುತ್ತಿದ್ದ ಮಕ್ಕಳು ಅಲ್ಲಿನ DJ ಸೌಂಡನ್ನು ಹೆಚ್ಚುಗೊಳಿಸಿದ್ದರಿಂದ ಮುಖ ಗಂಟಿಕ್ಕಿದ ಮಾಸ್ಟ್ರು, ದಯವಿಟ್ಟು ನನಗೆ ಸಮಯದ ಕೊರತೆ ಇದೆ, ತಾವಿನ್ನು ಹೊರಡಬಹುದು ಎಂದು ನೇರವಾಗಿಯೇ ಹೇಳಿದಾಗ ಶುಭ ಮರು ಮಾತಾಡದೆ ಹೊರಬಂದಳು. ಹೊರಬಂದವಳೆ ಸ್ವಲ್ಪವೇ ಸ್ವಲ್ಪ ಗೋಡೆಗೊರಗಿಕೊಂಡು ಸಾವರಿಸಿಕೊಂಡಳು. ಬಿಸಿಲಿನ ಝಳ ಇನ್ನಷ್ಟು ತೀವ್ರವಾಗುತ್ತಲೇ ಈ ಪ್ರಯತ್ನ ನಡೆಯುವುದಿಲ್ಲವೆಂದು ಶುಭ ಮನೆಗೆ ಹೋಗಬೇಕಿತ್ತು. ಆದರೆ ಆಕೆಯ ಒಳಗಿನ ಜ್ವಾಲಾಮುಖಿ ಮತ್ತಷ್ಟು ಉಗ್ರಗೊಂಡು ಸುನಾಮಿಯನ್ನೇ ಎಬ್ಬಿಸುತ್ತಿತ್ತು. ಆಕೆ ಮೊದಲೇ ನಿರ್ಧರಿಸಿಯಾಗಿತ್ತು. ತಾನೋರ್ವಳು ನೃತ್ಯಪಟುವಾಗಬೇಕು, ಈ ಜಗತ್ತೇ ನನ್ನೆಡೆಗೆ ತಿರುಗಿ ನೋಡುವಂತಹ ನೃತ್ಯಪಟುವಾಗಬೇಕು. ಆದರೆ ಅದು ಹೇಗೆ ಸಾಧ್ಯ? ಎರಡು ಕಾಲು ಸರಿಯಾಗಿದ್ದವರಿಗೆಲ್ಲರಿಗೂ ಸಾಧ್ಯವಲ್ಲದ ಕಲೆ ಅದು. ಇನ್ನು ಒಂಟಿ ಕಾಲಿನ ನಾನು ಜಗತ್ತು ನೋಡುವಂತಹ ನೃತ್ಯ ಮಾಡಿಯೇನಾ ಎಂಬ ಸಣ್ಣ ಅನುಮಾನವು ಅವಳಲ್ಲಿರಲಿಲ್ಲ. ಕಾರಣ, ಆಕೆಗೆ ಆಕೆಯ ತಾಕತ್ತಿನ ಮೇಲೆ ನಂಬಿಕೆ ಇತ್ತು. ಅಲ್ಲಿಂದ ಮುಂದುವರಿದ ಶುಭ ಚಂಡೀಗಢದ ಪ್ರತಿ ಬೀದಿಗಳಲ್ಲೂ ಸುತ್ತಾಡಿ ಮೆಟ್ಟಿಲುಗಳನ್ನು ಹತ್ತಿ ಇಳಿದು ಕೊನೆಗೊಂದು ನೃತ್ಯ ಶಾಲೆಯ ಮಾಸ್ಟರ ಬಳಿ ಮಾತನಾಡುತ್ತಾ ತನ್ನ ಇಂಗಿತವನ್ನು ವ್ಯಕ್ತಪಡಿಸಿದಳು. ಚೆನ್ನಾಗಿಯೇ ಮಾತನಾಡಿದ ಆತ, ತನಗೆ ನೃತ್ಯ ಕಲಿಸಬೇಕು, ನಾನು ನೃತ್ಯ ಮಾಡುತ್ತೇನೆ ಎಂದು ಶುಭ ಹೇಳಿದಾಗಲಂತೂ ಕೋಪಗೊಂಡ. ಇದು ಅಂಗವಿಕಲರಿಗೆ ಇರುವ ಶಾಲೆಯಲ್ಲ ಎಂದು ಆ ಮಾಸ್ಟ್ರು ಆಕೆಯೊಳಗೆ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದನಷ್ಟೇ. ತನಗೆ ನೃತ್ಯ ಕಲಿಯುವುದಕ್ಕೆ ಯಾರೂ ಮುಂದೆ ಬರದಿರುವುದನ್ನು ಗಮನಿಸಿದ ಶುಭ ತನ್ನ ಮನೆಯಲ್ಲಿಯೇ TV ಶೋಗಳನ್ನು ನೋಡಿ ನೃತ್ಯ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಳು. ಸಾಮಾನ್ಯವಾದವುಗಳನ್ನು ಕಲಿತಳಾದರೂ ಸಮರ್ಥವಾದ ರೀತಿಯಲ್ಲಿ ಅಕಾಡೆಮಿಕ್ ನಿಯಮಗಳಂತೆ ನೃತ್ಯಪಟುವಾಗುವ ತನ್ನ ಕನಸನ್ನು ಶುಭ ಜೀವಂತವಾಗಿಯೇ ಇರಿಸಿದ್ದಳು. ಆದರೆ ತನಗಿರುವ ಒಂದು ಕಾಲಿನಲ್ಲಿ ನೃತ್ಯ ಮಾಡುವುದು ಸಾಧ್ಯವಿಲ್ಲವೆಂದು ಭಾವಿಸಿರುವ ಅನೇಕ ಮಾಸ್ಟ್ರುಗಳ ವಾದವನ್ನು ಆಕೆ ಒಪ್ಪಿಕೊಳ್ಳಲಿಲ್ಲ. ಆಕೆ ತನ್ನಿಂದ ಕಳೆದು ಹೋದ ಒಂದು ಕಾಲಿನ ಕುರಿತಾಗಿ ಎಂದೂ ಚಿಂತಿಸಿದವಳಲ್ಲ. ಬದಲಾಗಿ ತನ್ನ ಬಳಿ ಇರುವ ಒಂದು ಕಾಲಿನಲ್ಲೇ ಆಕೆಯ ಆತ್ಮಸ್ಥೈರ್ಯ ಬಲವಾಗಿ ನಿಂತಿತ್ತು.
ನೃತ್ಯದ ಅಂದಕ್ಕೆ ಕಾಲುಗಳೇ ಬೇಕು. ಎರಡು ಕಾಲಿಲ್ಲದಿದ್ದರೆ ನಿಲ್ಲುವುದು ಸಾಧ್ಯವಿಲ್ಲ. ಸಾಮಾನ್ಯರಂತೆ ಓಡಾಡುವುದು ಕಷ್ಟ ಎಂಬುದು ಜಗತ್ತು ಒಪ್ಪಿಕೊಂಡ ಸತ್ಯ. ಆದರೆ ಶುಭ ತನ್ನ ಒಂದು ಕಾಲನ್ನು ನೃತ್ಯಕ್ಕಾಗಿ ಸಜ್ಜುಗೊಳಿಸ ಹೊರಟಿದ್ದಳು. ಚಂಡೀಗಢದ ಯಾವ ಬೀದಿಯಲ್ಲೂ ಆಕೆಗೆ ನೃತ್ಯ ಕಲಿಸುವುದಕ್ಕೆ ಯಾವುದೇ ಡ್ಯಾನ್ಸ್ ತರಬೇತಿ ಕ್ಲಾಸ್ಗಳ ಮಾಸ್ಟರ್ಗಳು ಒಪ್ಪದೇ ಇದ್ದಾಗ ಮನೆಯಲ್ಲಿಯೇ ಆಕೆ ತನ್ನ ನೃತ್ಯಾಭ್ಯಾಸಕ್ಕಾಗಿ ತಯಾರಿ ನಡೆಸುತ್ತಾಳೆ. ಇರುವ ಒಂದು ಕಾಲನ್ನು ಬಲಪಡಿಸುವುದಕ್ಕಾಗಿ ನಿತ್ಯ ಬೆಳಗ್ಗೆ ಸಂಜೆಗಳಲ್ಲಿ ವ್ಯಾಯಾಮ ಯೋಗವನ್ನು ಆರಂಭಿಸುತ್ತಾಳೆ. ಅದು ನಿರಂತರವಾಗಿ ಶುಭಾಳ ಒಂಟಿ ಕಾಲನ್ನು ಶಕ್ತವಾಗಿಸುತ್ತದೆ. ಹೀಗೆ ನಿತ್ಯವೂ ಒಂದೊಂದೇ ಹಾಡಿಗೆ ಹೆಜ್ಜೆ ಹಾಕುವುದನ್ನು ರೂಢಿಸಿಕೊಂಡ ಶುಭಾಳಿಗೆ ತನಗೆ ನೃತ್ಯಪಟುವಾಗುವ ಶಕ್ತಿ ಇದೆ ಎಂಬುದು ಮನವರಿಕೆಯಾಗಿತ್ತು. ಆದರೆ ಆಕೆ ವೃತ್ತಿಪರ ನೃತ್ಯ ನಿರ್ದೇಶಕರೊಂದಿಗೆ ನೃತ್ಯವನ್ನು ಕಲಿತುಕೊಳ್ಳಬೇಕು. ಆ ಮೂಲಕ ಪರಿಪೂರ್ಣತೆ ಸಾಧಿಸಿಕೊಳ್ಳಬೇಕು. ನೃತ್ಯಕ್ಕೂ ತನ್ನದೇ ಆದ ಶಿಸ್ತು ಸ್ವರೂಪವಿದೆ. ಅದರಂತೆ ಕಲಿಯಬೇಕು ಎಂಬ ಹಂಬಲ ಶುಭಾಳದ್ದು. ಆಕೆ ತಾನು ನೃತ್ಯ ಮಾಡುತ್ತಿದ್ದ ನೃತ್ಯವನ್ನು ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದಳು ಮತ್ತು ಅದು ಆಕೆಯ ಹಂಬಲವನ್ನು ಅದೊಂದು ದಿನ ಪೂರ್ತಿಗೊಳಿಸಿತ್ತು. ಚಂಡೀಗಢದ ಒಂದು ಖ್ಯಾತ ಡಾನ್ಸ್ ಕೋರಿಯೋಗ್ರಾಫರ್ ಸಮೀರ್ ಮಹಾಜನ್, ರಾಕ್ ಸ್ಟಾರ್ ಅಕಾಡೆಮಿ ಎಂಬುದು ಆತನ ನೃತ್ಯ ತರಬೇತಿ ಕೇಂದ್ರದ ಹೆಸರು. ಅವರನ್ನು ಭೇಟಿಯಾಗುವ ಅವಕಾಶ ಸಿಕ್ಕ ಒಂದು ಸಂದರ್ಭ ಶುಭಾಳ ಜೀವನವನ್ನೇ ಬದಲಿಸುವ ಅವಕಾಶವಾಯಿತು. ಯಥಾಪ್ರಕಾರ ಶುಭ ತನಗೆ ನೃತ್ಯ ಗುರುವಾಗುವಂತೆ ಕೋರಿಕೊಂಡಳಾದರೂ ಆರಂಭದಲ್ಲಿ ಸಮೀರ್ ಮಹಾಜನ್ ಆಕೆ ನೃತ್ಯ ಕಲಿಯುವ ಸಾಧ್ಯತೆಗಳ ಬಗ್ಗೆ ಅನುಮಾನಗೊಂಡರು. ಕೂಡಲೇ ತನ್ನ ಮೊಬೈಲ್ ತೆಗೆದು ತಾನು ನೃತ್ಯ ಮಾಡುವ ವಿಡಿಯೋ ತೋರಿಸಿದ ಶುಭ ತನಗೆ ಅವಕಾಶ ಸಿಗುತ್ತದ ಎಂಬ ಕುತೂಹಲದಲ್ಲಿದ್ದಳು. ನೃತ್ಯ ನೋಡುತ್ತಲೇ ಸಮೀರ್ ಮಹಾಜನ್ನ ಕಣ್ಣು ಅರಳಿತು. ತನ್ನ ಕಣ್ಣನ್ನು ತಾನೇ ನಂಬದಷ್ಟು ಮಹಾಜನ್ ಅಚ್ಚರಿಗೆ ಬಿದ್ದ. ಶುಭಾಳ ಶುಭಗಳಿಗೆ ಆಗ ಆರಂಭವಾಗಿತ್ತು. ಶುಭಾಳ ದಿನಚರಿ ರಾಕ್ ಸ್ಟಾರ್ನಲ್ಲಿಯೇ ಆರಂಭಗೊಂಡು ಅಲ್ಲಿಯೇ ಸಮಾಪನಗೊಳ್ಳುತ್ತಿತ್ತು. ಆಕೆಯ ಆಸಕ್ತಿ ಕಂಡು ಮಹಾಜನ್ ಬೆರಗಾಗುತ್ತಿದ್ದ. ಎಲ್ಲ ವಿದ್ಯಾರ್ಥಿಗಳಂತೆ ಆಕೆ ನಿರ್ದಿಷ್ಟ ಸಮಯದಲ್ಲಷ್ಟೇ ಬರುತ್ತಿರಲಿಲ್ಲ. ಆಕೆಯ ಆಸಕ್ತಿ ಕಂಡು ಸಮೀರ್ ಮಹಾಜನ್ ತನ್ನಲ್ಲಿದ್ದ ಎಲ್ಲ ಪ್ರತಿಭೆಗಳನ್ನು ಆಕೆಗೆ ಧಾರೆ ಎರೆಯುವಲ್ಲಿ ನಿರತನಾದ. ಒಂದು ಹಂತಕ್ಕೆ ಆಕೆಯ ನೃತ್ಯ ತರಬೇತಿ ಪೂರ್ಣಗೊಂಡ ದಿನ ಆಕೆಯ ನೃತ್ಯವೊಂದನ್ನು ಮೊಬೈಲ್ ಮೂಲಕ ವಿಡಿಯೋ ತೆಗೆದು ಇಂಡಿಯಾ ಗೋಟ್ ಟ್ಯಾಲೆಂಟ್ಗೆ ಕಳುಹಿಸಿಕೊಡುತ್ತಾನೆ. ಚಾನೆಲ್ನ ಆಯ್ಕೆ ಸಮಿತಿಯು ಈ ವಿಡಿಯೋ ನೋಡಿ ಅಚ್ಚರಿಯಿಂದಲೇ ತಕ್ಷಣಕ್ಕೆ ಬರುವಂತೆ ಕರೆ ನೀಡುತ್ತದೆ. ಅದರಂತೆ ಶುಭ ಇಂಡಿಯಾ ಗಾಟ್ ಟ್ಯಾಲೆಂಟ್ನಲ್ಲಿ ತನ್ನ ಪ್ರತಿಭೆ ಪ್ರದರ್ಶಿಸುತ್ತಾಳೆ. ತೀರ್ಪುಗಾರರೇ ಅಚ್ಚರಿಗೊಳಗಾಗುವಂತಹ ಪ್ರದರ್ಶನ ನೀಡುತ್ತಾಳೆ. ಬರೋಬ್ಬರಿ 3 ಗಂಟೆ ಒಂಟಿ ಕಾಲಿನಲ್ಲಿ ನಿರಂತರವಾಗಿ ಡಾನ್ಸ್ ಮಾಡುವ ಮೂಲಕ ದಾಖಲೆಯನ್ನೇ ಸೃಷ್ಟಿಸುತ್ತಾಳೆ. ಆಕೆಯ ಸಾಧನೆ ಕಂಡು ಜಗತ್ತೇ ಬೆರಗಾಗುತ್ತದೆ. ಖ್ಯಾತನಾಮರೆಲ್ಲ ತಲೆದೂಗುತ್ತಾರೆ, ಶಾಭಾಷ್ ಎನ್ನುತ್ತಾರೆ, ಆಕೆಯ ನೃತ್ಯ ನೋಡುತ್ತಲೇ ಕಣ್ಣೀರಾಗುತ್ತಾರೆ. ಚಂಡೀಗಢದ ಸಾಮಾನ್ಯ ಒಂಟಿ ಕಾಲಿನ ಹೆಣ್ಣು ಮಗಳು ಜಗತ್ತಿಗೆ ಪರಿಚಿತಳಾಗುತ್ತಾಳೆ. ಶುಭಾಳ ಪೂರ್ಣ ಹೆಸರು ಚಿರಪರಿಚಿತಗೊಳ್ಳುತ್ತದೆ. ಆಕೆ ಶುಭ್ ಕೌರ್ ಗುಮ್ಮನ್ ಎಂದೇ ಖ್ಯಾತಿಗೊಳ್ಳುತ್ತಾಳೆ. ಕಾಲ ಕಳೆದು ಖ್ಯಾತಿ ಗಳಿಸಿದ ಯಶೋಗಾತೆ ಶುಭ ಕೌರ್ ಗುಮ್ಮನ್ ಒಂಟಿ ಕಾಲಿನ ಡಾನ್ಸರ್ ಎಂದು ಗುರುತಿಸಿಕೊಂಡವಳು. ಆಕೆ ಹುಟ್ಟು ಅಂಗವಿಕಲೆಯಲ್ಲ. ವೈದ್ಯ ಲೋಕದ ಪ್ರಮಾದದಿಂದಾಗಿ ಆಕೆ ತನ್ನ ಕಾಲನ್ನು ಕಳೆದುಕೊಳ್ಳಬೇಕಾಯಿತು. ಎಲ್ಲರಂತೆಯೇ ಶುಭ ಬದುಕು ಕಟ್ಟಿಕೊಳ್ಳುವ ಕನಸು ಕಂಗಳ ಯುವತಿಯಾಗಿದ್ದವಳು. ವಿದ್ಯಾರ್ಥಿ ದೆಸೆಯಲ್ಲಿಯೇ ಚುರುಕು ಹುಡುಗಿ. ಏಪ್ರಿಲ್ 22 1986 ಪಂಜಾಬ್ ರಾಜ್ಯದ ಸಂಗರೂರ್ ಜಿಲ್ಲೆಯ ಜುಂದನ್ ಗ್ರಾಮದಲ್ಲಿ ಹುಟ್ಟಿದ ಶುಭ ತನ್ನ ಪ್ರಾಥಮಿಕ, ಪ್ರೌಢ, ಪದವಿಪೂರ್ವ ವಿದ್ಯಾಭ್ಯಾಸಗಳನ್ನು ಸ್ಥಳೀಯ ಶಿಕ್ಷಣ ಸಂಸ್ಥೆಯಲ್ಲೇ ನೆರವೇರಿಸಿದ್ದಳು. 2009 ಚಂಡೀಗಢದ ರತನ್ ಪ್ರೊಫೆಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ BSc ನರ್ಸಿಂಗ್ ವಿದ್ಯಾರ್ಥಿಯಾಗಿ ಸೇರಿಕೊಂಡಿದ್ದಳು ಶುಭ. ಕಾಲೇಜು ತರಗತಿ ಆರಂಭದ ಸಂಭ್ರಮದಲ್ಲಿದ್ದ ಆಕೆ ಆ ದಿನ ಕಾಲೇಜಿನಿಂದ ವಾಪಸ್ಸು ಮನೆಗೆ ನೇರವಾಗಿ ಹೋಗುವುದು ಸಾಧ್ಯವಾಗಲಿಲ್ಲ. ತನ್ನ ಸ್ಕೂಟಿಯಲ್ಲಿ ಕಾಲೇಜಿನಿಂದ ಮನೆಗೆ ಹೋಗುವ ದಾವಂತದಲ್ಲಿ ನಡೆದ ಸಣ್ಣ ಅಪಘಾತ ಆಕೆಯ ಬದುಕನ್ನೇ ಬದಲಾಯಿಸಿತು. ಅಪಘಾತದಲ್ಲಿ ಕಾಲಿಗೆ ಗಾಯಗೊಂಡಿದ್ದ ಆಕೆಯನ್ನು ಸಮೀಪದ PGI ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಅಲ್ಲಿನ ವೈದ್ಯರೊಬ್ಬರು ತುರ್ತು ಶಸ್ತ್ರಚಿಕಿತ್ಸೆ ನಡೆಸಬೇಕು ಎಂದು ಹೇಳಿ ಆಕೆಯ ಕಾಲಿಗೆ ಅರಿವಳಿಕೆ ನೀಡಿದ್ದರು. ಆದರೆ ವೈದ್ಯ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಶಸ್ತ್ರಚಿಕಿತ್ಸೆಯ ಸಂದರ್ಭ ತೀವ್ರ ರಕ್ತಸ್ರಾವವಾಗಿ ಆಕೆಯ ಕಾಲು ಸ್ಪರ್ಶಜ್ಞಾನವನ್ನೇ ಕಳೆದುಕೊಳ್ಳುವಂತಾಯಿತು. ಅಷ್ಟೇ ಅಲ್ಲದೆ ವೈದ್ಯನ ಅವಾಂತರದಿಂದಾಗಿ ಆಕೆ 12 ಗಂಟೆಗಳ ಕಾಲ ಕೋಮಕ್ಕೆ ಜಾರಿ ಜೀವನ್ಮರಣ ಸ್ಥಿತಿಯನ್ನೇ ತಲುಪಿದ್ದಳು. ನಂತರ ಶಸ್ತ್ರಚಿಕಿತ್ಸೆ ವೈಫಲ್ಯಗೊಂಡು ಮನೆ ಸೇರಿದ ಆಕೆಗಾಗಲಿ ಆಕೆಯ ತಾಯಿ ಚಂಪ್ರೀತ್ ಕೌರ್ಗಾಗಲಿ ಆಸ್ಪತ್ರೆಯ ವಿರುದ್ಧ, ವೈದ್ಯನ ವಿರುದ್ಧ ಹೋರಾಡುವ ಕನಿಷ್ಠ ಚೈತನ್ಯವೂ ಇರಲಿಲ್ಲ.
ಮಹಾನ್ ಕುಡುಕನಾಗಿದ್ದ ಶುಭಾಳ ತಂದೆ ಇಸವಿ 2000ರಲ್ಲೇ ತೀರಿಕೊಂಡಿದ್ದ. ಮತ್ತಾತ ತನ್ನ 3 ಮಕ್ಕಳಿಗಾಗಿ ಯಾವುದೇ ಸಂಪತ್ತನ್ನು ತೆಗೆದಿಟ್ಟಿರಲಿಲ್ಲ. ಶುಭಾಳ ಕಾಲು ಅಕ್ಷರಶಃ ಸತ್ತೇ ಹೋಗಿತ್ತು. ಹೀಗಾಗಿ ಅದು ಮುಂದೆ ಶುಭ ದೇಹದ ಬೇರೆ ಭಾಗಗಳಿಗೆ ಅಪಾಯಕಾರಿ ಎಂಬುದು ಅರಿವಾಗಿತ್ತು. ಅದೊಂದು ದಿನ ಮನೆಯಲ್ಲಿ ಮಲಗಿದ್ದ ಶುಭ ಬೆಳಗ್ಗೆದ್ದು ನೋಡುವಾಗ ಆಕೆಯ ಕಾಲುಗಳನ್ನು ಇರುವೆಗಳು ಮುತ್ತಿಕೊಂಡಿದ್ದವು. ದಿನದಿಂದ ದಿನಕ್ಕೆ ಕೊಳೆಯುತ್ತಿದ್ದ ಕಾಲನ್ನು ತಿನ್ನುವುದಕ್ಕೆ ಇರುವೆಗಳು ಸಜ್ಜಾಗಿದ್ದವು. ಇದರ ಭೀಕರತೆ ಅರಿತ ತಾಯಿ ಮಗಳು ಚಂಡೀಗಢದ ಎಲ್ಲ ಆಸ್ಪತ್ರೆಗಳ ಖ್ಯಾತನಾಮ ವೈದ್ಯರ ಬಳಿಗೆ ಚಿಕಿತ್ಸೆಗಾಗಿ ಹೋಗಿದ್ದರು. ಆದರೆ ಕಾಲು ಕತ್ತರಿಸಬೇಕಾದ ಒಂದು ಸಂಕೀರ್ಣ ಸ್ಥಿತಿಯಲ್ಲಿದ್ದ ವೈದ್ಯರ ಅವಾಂತರದಿಂದಾಗಿ ಕೃತ್ಯ ಎಂದು ಮನವರಿಕೆಯಾಗಿರುವ ಈ ಪ್ರಕರಣವನ್ನು ವಹಿಸಿಕೊಳ್ಳುವುದಕ್ಕೆ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರಿದರೆ ಶುಭ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದ ಸ್ಥಿತಿ ಇತ್ತು. ಕೊನೆಗೊಬ್ಬ ಮಹಾತ್ಮ ಲೂಧಿಯಾನದ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜಿನ ಪರಿಣಿತ ವೈದ್ಯ ಡಾಕ್ಟರ್ ಹರಿಂದರ್ ಬೇಡಿ ಎಂಬವರು ಶುಭಾಳ ಕಷ್ಟ ನೋಡಿ ಶಸ್ತ್ರಚಿಕಿತ್ಸೆ ನಡೆಸುವುದಾಗಿ ಒಪ್ಪಿಕೊಂಡರು. ವೈದ್ಯರಿಗಿದ್ದ ಒಂದೇ ದಾರಿ ಶುಭಾಳ ಕಾಲು ಕತ್ತರಿಸುವುದೇ ಆಗಿತ್ತು. ಆದರೂ ಅದರಲ್ಲೂ ಸವಾಲುಗಳಿದ್ದವು. ಆಪರೇಷನ್ ಥಿಯೇಟರ್ಗೆ ಹೋಗುವ ಮುನ್ನ ಆ ಮಹಾನ್ ಭಾವ ವೈದ್ಯ ಶುಭಾಳ ತಾಯಿಯ ಬಳಿ ಕೊನೆಯದಾಗಿ ಒಂದು ಮಾತನ್ನಷ್ಟೇ ಹೇಳಿದ್ದರು. ಏನೂ ಆಗಬಹುದು, ದೇವರ ಮೇಲೆ ಭಾರ ಹಾಕಿ ತಮ್ಮ ವೈದ್ಯ ವೃತ್ತಿಯ ಅತ್ಯಂತ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ ಡಾಕ್ಟರ್ ಹರಿಂದರ್ ಶುಭಾಳ ಕಾಲು ಕತ್ತರಿಸಿ ಪ್ರಾಣ ಉಳಿಸಿದ್ದರು. ಗಂಡನಿಂದಲೇ ವಂಚಿತೆ ಶುಭ. ಬದುಕಿನ ಕಷ್ಟಗಳು ಒಂದು ಹಂತಕ್ಕೆ ಮುಗಿದೇ ಹೋಯಿತು ಎನ್ನುವ ಹಂತದಲ್ಲಿದ್ದಳು ಶುಭ. ರಿಯಾಲಿಟಿ ಶೋಗಳಿಂದ ಆದಾಯ ಹರಿದು ಬಂತು. ಜಾಹೀರಾತು ಕ್ಷೇತ್ರ ಕೈಬೀಸಿ ಕರೆಯಿತು. ಶುಭಾಳಿಗೆ 4 ದಿಕ್ಕಿನಿಂದಲೂ ಲಕ್ಷಾಂತರ ರೂಪಾಯಿ ಆದಾಯದ ದಾರಿಯಾಯಿತು. ಬಡತನದ ಬೇಗೆಯಿಂದ ಒಂಟಿ ಕಾಲಿನ ಹೆಣ್ಣು ಮಗಳು ಸಮಾಜದಲ್ಲಿ ಆರ್ಥಿಕವಾಗಿಯೂ ಬಲಿಷ್ಠಳಾದಳು. ತನ್ನ ಕುಟುಂಬವನ್ನು ಒಂಟಿ ಕಾಲಿನ ಸಾಹಸದಿಂದಲೇ ಸಾಕುವಂತಾದಳು ಈ ನಾರಿ. ಶುಭಾಳನ್ನು ಚಂಡೀಗಢದ ಓರ್ವ ಯುವಕ ಮದುವೆಯಾಗುವುದಾಗಿ ಮುಂದೆ ಬಂದ. ಆಕೆಯಲ್ಲಿ ಕನಸು ಬಿತ್ತಿದ. ಆತನ ಹೆಸರು ಯಶ್ ಮಕ್ಕರ್. ಪ್ರೀತಿ ಪ್ರೇಮ ಪ್ರಣಯದ ನಾಟಕವಾಡಿ ತಾನೋರ್ವ ಶ್ರೀಮಂತನೆಂದು ಬಿಂಬಿಸಿದ ಯಶ್ನ ಪ್ರೇಮದ ಬಲೆಗೆ ಬಿದ್ದ ಶುಭ ಮದುವೆಗೆ ಸೈ ಎಂದಳು. ಮದುವೆಗೆ ಯಶ್ನ ತಂದೆ ತಾಯಿ ಬಂದಿರಲಿಲ್ಲ. ಕಾರಣ ಕೇಳಿದ್ದಾಗ ಅವರು ಲಂಡನ್ನಲ್ಲಿರುವುದಾಗಿಯೂ ಪ್ರೇಮ ವಿವಾಹಕ್ಕೆ ಅವರು ಬೆಂಬಲಿಸುವುದಿಲ್ಲ ಎಂಬ ನೆಪ ಒಡ್ಡಿ ಶುಭಾಳನ್ನು ನಂಬಿಸಿಯೇ ಬಿಟ್ಟ. ಮದುವೆಯಾದ 3 ದಿನಕ್ಕೆ ಯಶ್ನವನ್ನ ಬಯಲಾಯಿತು. ಯಶ್ ಓರ್ವ ಉದ್ಯೋಗವೂ ಇಲ್ಲದ ಅಪಪೋಲಿಯಾಗಿದ್ದನಷ್ಟೇ. ಆತನ ತಂದೆ ತಾಯಿ ಯಾರು ಶ್ರೀಮಂತರೂ ಆಗಿರಲಿಲ್ಲ. ಬದಲಾಗಿ ಅವರು ಚಂಡೀಗಢದಲ್ಲೇ ಇದ್ದರು. ಇದೆಲ್ಲ ತಿಳಿದ ಮೇಲೂ ಸುಮ್ಮನಿದ್ದ ಶುಭಾಳಿಗೆ ಯಶ್ ಕಾಟ ಕೊಡುವುದಕ್ಕೆ ಶುರು ಮಾಡಿಬಿಟ್ಟ. ಶುಭಾಳ ಆದಾಯ ನೋಡಿ ಆಕೆಯನ್ನು ವಿವಾಹ ಆಗಿದ್ದ ಆತ ಹಣಕ್ಕಾಗಿ ಪೀಡಿಸತೊಡಗಿದ. ಲಕ್ಷಾಂತರ ರೂಪಾಯಿ ಕೊಡು ಎಂದು ಹಠ ಹಿಡಿದ ಗಂಡನ ವರಾತಕ್ಕೆ ಬೆಚ್ಚಿ ಬಿದ್ದ ಶುಭ ತನ್ನ ತಂದೆ ಮಾಡಿಟ್ಟಿದ್ದ ಸಾಲ ಮತ್ತು ತನ್ನ ಚಿಕಿತ್ಸೆಗಾಗಿ ಆಗಿದ್ದ ಸಾಲವನ್ನೇ ತೀರಿಸಲಿಕ್ಕಿದ್ದುದರಿಂದ ಹಣ ಕೊಡಲಿಲ್ಲ. ಅದನ್ನೇ ನೆಪವಾಗಿಟ್ಟುಕೊಂಡು ಶುಭಾಳನ್ನು ಗೃಹಬಂಧನದಲ್ಲಿರಿಸಿದ ಯಶ್ ಮಕ್ಕರ್ ಆಕೆಯನ್ನು ಇನ್ನಿಲ್ಲದ ರೀತಿಯಲ್ಲಿ ಹಿಂಸಿಸಿದ್ದ. ಹಣದ ಅಂಗಡಿಯನ್ನೇ ನಾನು ವಿವಾಹವಾಗಿದ್ದೇನೆ ಎಂದು ಪದೇ ಪದೇ ಹೇಳಿ ಹಣಕ್ಕಾಗಿ ಪೀಡಿಸುತ್ತಿದ್ದನೆಂದು ನೊಂದ ಶುಭ ನಂತರ ಮಾಧ್ಯಮಗಳೆದುರು ತನ್ನ ನೋವು ತೋಡಿಕೊಂಡಿದ್ದಳು. ಆದರೆ ನಂತರ ವಿವಾಹ ಸಂಬಂಧವನ್ನೇ ಕಳೆದುಕೊಂಡ ಶುಭ ತನ್ನ ಜೀವನವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾಳೆ.